ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರಗೆ ವರುಣಾದಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕೇಂದ್ರ ಸಚಿವ ಅನಂತಕುಮಾರ್ ಮಾಜಿ ಸಚಿವ ಎಸ್ ಎ ರಾಮದಾಸ್ ಕಾರಣ ಅಂತ ಲಿಂಗಾಯತ ಹಾಗೂ ವೀರಶೈವ ಮುಖಂಡರು ಮತ್ತು ಸಮುದಾಯದವರು ಗರಂ ಹಾಕಿದರು ಅದಕ್ಕಾಗಿ ರಾಮದಾಸ್ ಪರ ವಿಜಯೇಂದ್ರ ವೀರಶೈವ ಲಿಂಗಾಯತ ಸಮುದಾಯದವರನ್ನ ಸಂಧಾನ ಮಾಡಿದ್ರು ಆದರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದ ಸಭೆ ವಿಫಲವಾಗಿದೆ ವೀರಶೈವ ಮುಖಂಡರ ಮನವೊಲಿಕೆಗೆ ನಡೆಸಿದಂತಹ ಪ್ರಯತ್ನ ರಾಮದಾಸ್ಗೆ ಕೈಕೊಟ್ಟಿದೆ ಖಾಸಗಿ ಹೋಟೆಲ್ನಲ್ಲಿ ರಾತ್ರಿ ನಡೆದ ಸಭೆಯಲ್ಲಿ ರಾಮದಾಸ್ ವಿರುದ್ಧ ವೀರಶೈವ ಮುಖಂಡರು ಗುಡುಗಿದ್ದಾರೆ ಈ ಮೂಲಕ ವಿಜಯೇಂದ್ರ ಮನವಿಗೂ ವೀರಶೈವರು ಜಗ್ಗಿಲ್ಲ ಇನ್ನು ಟಿಕೆಟ್ ಘೋಷಣೆ ಬಳಿಕ ಯಾವೊಬ್ಬ ವೀರಶೈವ ಮುಖಂಡರನ್ನ ರಾಮದಾಸ್ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಹಿಂದೆ ಯಡಿಯೂರಪ್ಪ ಅವರ ರಾಜೀನಾಮೆ ಕೇಳಿದ ವ್ಯಕ್ತಿಪರ ಯಾಕೆ ಬೆಂಬಲ ಕೇಳುವಿರಿ ಹಾಗೂ ರಾಮದಾಸ್ರಿಂದ ವೀರಶೈವ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ರಾಮದಾಸ್ ವಿರುದ್ಧ ಲಿಂಗಾಯತರು ಆರೋಪ ಮಾಡುತ್ತಿದ್ದಾರೆ ಹಣದಿಂದಲೇ ಚುನಾವಣೆ ಎದುರಿಸುವವರಿಗೆ ಈ ಬಾರಿಯ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಅಂತ ನಿರ್ಧರಿಸಿದ್ದಾರೆ ವೀರಶೈವ ಸಮುದಾಯ ತಿರುಗಿ ಬಿದ್ದಿರುವ ಕಾರಣ ಕೆಆರ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಮದಾಸ್ ಪೀಕಲಾಟಕ್ಕೆ ಇದೀಗ ಸಿಲುಕಿಕೊಂಡಿದ್ದಾರೆ